ನೋಡಿ ನಾಟಿ ಕೋಳಿಗೆ ಇದ್ರ ಹಸಿರು ಹಸಿರು ಇರುತ್ತಲ್ಲ, ಇವಾಗ ಎಲ್ಲರ ಬೆಳೆದಿರುತ್ತೆ ಗದ್ದೆಗಳಲ್ಲಿ ತೋಟದೊಳಗಡೆ ತರಕಾರಿ ಹಾಕಿ ತರಕಾರಿ ಒಳಗಡೆ ಬೆಳೆದಿರುತ್ತೆ. ಅಲ್ಲಿ ಕೋಳಿಗಳು ಬಿಡೋಕ್ಕಾಗಲ್ಲ, ಬಿಟ್ಟರೆ ತರಕಾರಿ ತಿನ್ಕೊಳ್ಳುತ್ತೆ, ಬೀನ್ಸು ತೊಪ್ಪರೆ ಹೀರೆಕಾಯಿ ಎಲ್ಲ ಕಚ್ಕ ತಿನ್ಕೊಳ್ಳುತ್ತೆ. ಅದ್ರ ಬದಲು ಅದರ ಇದರ ಹುಲ್ಲಿದ್ರೆ ನೋಡಿ ಎಲ್ಲರ ಸಿಕ್ಕರು ಕೂಡ ಇದ್ರೆ ಕಿತ್ಕೊಂಬಂದು ಎಲ್ಲ ಕುಯ್ಕೊಂಡು ಹಾಕ್ರೆ ನೋಡಿ ತರ್ಬೋದು ಯಾವ್ರಿಗೆ ತಿಂತೈತೆ ಕೋಳಿ ಅಂತ. ತಿನ್ನುತ್ತೆ ಹಸಿರು ತುಂಬ ಹೆಲ್ತ್ಗಳು ನೋಡಿ ಯಾವ ರೀತಿ ತಿಂತೈತೆ ಅಂತ. ಇದು ಪ್ಯೂರ್ ನಾಟಿಗಳು ಮಾತ್ರ ಎಲ್ಲ ತಿನ್ನೋದು ನೋಡಿ ಯಾವ ರೀತಿ ತಿಂತೈತೆ ಸ್ವಲ್ಪ ಹುಲ್ಲಿಲ್ಲದನ್ನು ನೋಡ್ತಿರ್ಬೋದು. ಆದಷ್ಟು ಹಸಿರು ಮೇಯ್ದ್ರೆ ತುಂಬ ಕೋಳಿಗಳು ಹೆಲ್ತಿಯಾಗಿರ್ತವೆ ನೋಡಿ ಯಾವ ರೀತಿ ತಿಂತೈತೆ ಅಂತ. ನೀವು ಕೂಡ ನಿಮ್ಮ ನಾಟಿ ಕೋಳಿ ಇದ್ದರೆ ಈ ಥರ ಹಸಿರು ಈ ಜೋಳ ಈ ಮತ್ತು ಪಾರಮುಲ್ಲು ಸಿಹಿ ಪಾರಮುಲ್ಲು ಬರುತ್ತಲ್ಲ ಅದು ಇಲ್ಲ ಈ ಥರ ಕೊನ್ನರೆ ಹುಲ್ಲು ಈ ಥರ ಹುಲ್ಲುಗಳು ಹತ್ರ ಇತ್ತು ಅಂದರೆ ಕಟ್ ಮಾಡ್ಕೊಂಬಂದು ಕುಯ್ಕೊಂಬಂದು ಈ ಥರ ಹಾಕಿ ಈ ಥರ ಮೇಯೋದ್ರಿಂದ ತುಂಬ ಹೆಲ್ತಿಯಾಗಿರ್ತವೆ ಮತ್ತು ಚೆನ್ನಾಗೂ ಇರ್ತವೆ ಕೋಳಿಗಳು ಹಸಿರು ಮೇಯೋದ್ರಿಂದ. ನೋಡಿ ಆಲ್ಮೋಸ್ಟ್ ಎಲ್ಲ ತುಂಬ ಮೇಯ್ದು ಬಿಟ್ಟಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತವೆ. ಇದು ಇನ್ನೂ ಚೆನ್ನಾಗಿ ತಿನ್ನಬೇಕಂದ್ರೆ ಈ ಹುಲ್ಲು ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ನೀರು ಕೋಳಿದೆ ಒಂದು ಚೂರು ಬಿಡೋ ತಿನ್ಕೋಬೇಕಾದ್ರೆ ಲೈಟಾಗಿ ಉಪ್ಪು ಇಲ್ಲ ನೀರು ಉಪ್ಪು ನೀರು ಉಪ್ಪುಗಳಿಕ್ಕಿಂತ ಹಚ್ಬಿಟ್ಟು ಹಾಕ್ರೂ ಕೂಡ ಚೆನ್ನಾಗಿ ತಿನ್ಕೊಳ್ಳುತ್ತೆ ಕೋಳಿ, ಅದ್ರ ಟೇಸ್ಟ್ ರುಚಿ ಸಿಕ್ಕರೆ. ನಾನು ಇಷ್ಟು ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಉಪ್ಪು ಇವತ್ತು ಮರ್ತುಬಿಟ್ಟಿದ್ದೆ ಉಪ್ಪು ತರೋದನ್ನ, ನೆಕ್ಸ್ಟ್ ಉಪ್ಪು ನೀರು ಉಳಿಕ್ಕಿಲ್ಲ ಹಚ್ಬಿಟ್ಟು ಹಂಗೆ ಹಾಕರೆ ಚೆನ್ನಾಗಿ ತಿನ್ಕೊಳ್ಳುತ್ತೆ ನೋಡಿ. ನಮ್ಮ ಕೋಳಿಗಳೇ ಎಲ್ಲ ಯಾವ ರೀತಿ ಇದೆ ಎಲ್ಲ ಹಸಿರು ಮೇಯಿದೆ ಜಾಸ್ತಿ ಸೇವ್ರ ಮೇಲೆ ಒಂಚೂರು ಉಳ್ಳಲ್ಲ ಎಲ್ಲ ಖಾಲಿ ಖಾಲಿ ಮಾಡ್ಕೊತಾರೆ.